ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಅಮ್ಮ ಅವ್ರ ಮನೆಗೆ ಬಂದಿದ್ದೀನಿ ಇವಾಗ ತಾನೆ. ಅವರು ಬಾಗಿಲಿಗೆ ಮಾವಿನ ಸೊಪ್ಪೆಲ್ಲ ಹಾಕಿ ಪೂಜೆ ಎಲ್ಲ ಅಮ್ಮ ಮುಗಿಸಿ ಮನೆ ಎಲ್ಲ ಫುಲ್ ಘಮ ಘಮ ಅಂತ ಇದೆ. ಸೊ ನಾನು ಈಗ ತಾನೇ ಜಸ್ಟು ಬಂದು ದಿವಾನ್ ಕಾಟ್ ಮೇಲೆ ಕೂತ್ಕೊಂಡೆ. ಸೊ ಅಥರ್ವ ನನ್ನನ್ನು ನೋಡಿಬಿಟ್ಟು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ ಸಾಕು, ಅವನು ಓಡಿ ಬರ್ತಾನೆ. ಸೊ ಹಾಗೆ ಬಂದ, ಅಮ್ಮ ಬಟ್ಟೆ ಹಾಕ್ಸ್ಕೊಳ್ಬಾರು, ಅವನಿಗೆ ಆಗ್ತಾನೆ ಜಸ್ಟು ಸ್ನಾನ ಮಾಡಿಸಿದ್ರು, ಹಂಗಾಗಿ ಬಾ ಬಟ್ಟೆ ಹಾಕ್ಸ್ಕೊಳ್ಬಾ ಆಮೇಲೆ ಹೋಗಿ ನೋಡಿವಂತೆ ಅಂತ ಅಂದ್ಬಿಟ್ಟು ಅವನಿಗೆ ಬಟ್ಟೆ ಹಾಕ್ತಾ ಇದ್ದಾರೆ. ಆಲ್ರೆಡಿ ಪೂಜೆ ಎಲ್ಲ ಆಗಿದೆ ನೋಡಿ, ದೇವ್ರ ಮನೆ ಎಲ್ಲ ವೆಂಕಟರಮಣ ಸ್ವಾಮಿ ಫೋಟೋ, ಹಾಗೆ ದೇವ್ರ ಮನೇಲೆಲ್ಲ ದೀಪ ಹಚ್ಚಿ ಪೂಜೆ ಅಂತೂ ಮುಗ್ದಿದೆ. ಏನು ವಿಶೇಷ ಇವತ್ತು ಅಂತ ಹೇಳಿದರೆ, ಅಮ್ಮನ ಮನೇಲಿ ದುರ್ಗಾ ಪರಮೇಶ್ವರಿದು ಪೂಜೆ ಇದೆ. ಅಂದರೆ ಮನೆ ದೇವರಲ್ವಾ, ಅಮ್ಮನ ಮನೆಗೆ ದುರ್ಗಾ ಪರಮೇಶ್ವರಿ ಅಮ್ಮ ಮನೆ ದೇವರು. ಸೊ ಹಾಗಾಗಿ ಅಲ್ಲಿ ರಥೋತ್ಸವ ಎಲ್ಲ ಇರುತ್ತೆ. ಹಾಗಾಗಿ ಇವತ್ತು ಮನೇಲಿ ಕೂಡ ವಿಶೇಷ ಅಡುಗೆಗಳೆಲ್ಲ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡುವಂಥದ್ದು. ಅಥರ್ವ ವೀಡಿಯೋಗೆ ನೋಡಿ, ಮುಂಚೆ ಆದರೆ ಹಾಯ್ ಅಂತ ಹೇಳಪ್ಪ ಅಂತ ಹೇಳಬೇಕಿತ್ತು. ಸೊ ಇವಾಗೇನು ಹೇಳೋಂಗಿಲ್ಲ, ಜಸ್ಟ್ ಅವನೇ ಹಾಯ್ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾನೆ. ಆಮೇಲೆ ಅವನು ವಾಕರಲ್ಲಿ ಫುಲ್ ಆಟ ಆಡ್ತಾ ಇದ್ದಾನೆ ಹೊರಗಡೆ. ಇವಾಗ ದೊಡ್ಡೊಂದು ಬೇರೆ ಆಗಿಬಿಟ್ಟಿದ್ದಾನಲ್ವ, ಮುಂಚೆ ಆದರೆ ವಾಕರಲ್ಲಿ ವಾಕ್ ಮಾಡ್ತಾ ಇದ್ದ ಅವನು. ಇವಾಗ ಹೊಸ್ಲಿಂದ ಒಳಗಡೆ ಹೋಗ್ಬೇಕಂದ್ರೆ ವಾಕರನ್ನ ಮೇಲೆ ಎತ್ಕೊಂಡು ಆರಾಮ್ಸೆ ಮನೆ ಒಳಗಡೆ ಹೋಗ್ತಾನೆ. ಇವಾಗ ನೋಡಿ ಅದನ್ನ ಹೆಂಗ್ ಮೇಲೆ ಎತ್ಕೊಳ್ತಾನೆ, ಅವನೇ ಎತ್ಕೊಂಡು ಅವನೇ ಹೋಗೋದು. ಇವಾಗ ಆಟ ಆಡ್ತಾನೆ, ತುಂಬಾ ಇಷ್ಟಪಡ್ತಾನೆ ಅದ್ರಲ್ಲಿ ಆಟ ಆಡೋದಕ್ಕೆ. ಹಾಗೆ ಇನ್ನು ಅಡುಗೆಗಳೆಲ್ಲ ಮಾಡಬೇಕು ಅಂತ ಹೇಳಿದ್ವಲ್ವ. ಸೊ ಹಾಗಾಗಿ ಅಡುಗೆಗಳು ಕೂಡ ರೆಡಿ ಆಗ್ತಾ ಇದೆ. ಸುಮಾರು ಒಂದು 5 ಥರ ಕಾಳುಗಳೆಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾ ಇರೋದು. ಅಮ್ಮ ಕಾಳೆಲ್ಲಾನು ಬೇಯ್ಲಿಕ್ಕೆ ಇಡ್ತಾ ಇದ್ದಾರೆ. ನಾನು ಏನಂತ ಅಂದರೆ ಹೆಲ್ಪ್ ಮಾಡ್ತಾ ಇದ್ದೀನಿ ಅಮ್ಮನಿಗೆ, ಪ್ರತಿಯೊಂದು ತರಕಾರಿ ಎಲ್ಲ ಹಚ್ಕೊಡ್ತಾ ಇದ್ದೀನಿ. ಸಾಂಬಾರ್ಗೆ ಆ್ಯಕ್ಚುಲಿ ಬದನೆಕಾಯಿ ಮತ್ತು ಎಲ್ಲ ಕಾಳುಗಳು, ಅವರೆಕಾಳಾಗಿರ್ಬೋದು, ಕಡಲೆಕಾಳು, ಸ್ವಲ್ಪ ಬೇಳೆ, ಅಲಸಂದೆ ಕಾಳು, ಮನೆಯಲ್ಲಿ ಯಾವುದಾದ್ರೂ 5 ಥರ ಕಾಳುಗಳೆಲ್ಲ ಹಾಕಿ ಸಾಂಬಾರು ಮಾಡೋವಂಥದ್ದು, ಹುಳಿ ಖಾರ ಎಲ್ಲ ಹಾಕಿ ಅಮ್ಮ ಎಲ್ಲ ಬೇಯ್ಲಿಕ್ಕೆ ಇಡ್ತಾ ಇದ್ದಾರೆ. ನಾನೆಲ್ಲ ಹಚ್ಚಿ ಹಚ್ಚಿ ರೆಡಿ ಮಾಡಿ ಕೊಡ್ತಾ ಇದ್ದೆ. ಸೊ ಇವಾಗ ಸಾಂಬಾರು ಕೂಡ ಇನ್ನೇನೋ ಆಗೋದ್ರಲ್ಲಿದೆ. ಇವಾಗ ತಾನೇ ಜಸ್ಟ್ ಬದನೆಕಾಯಿ ಕೂಡ ಹಾಕಿದರೆ ಕಾಳುಗಳೆಲ್ಲ ನೋಡ್ಬೋದು, ಇನ್ನೇನೋ ಸಾಂಬಾರು ಕೂಡ ರೆಡಿ ಆಗ್ತಾ ಇದೆ. ಜೊತೆಗೆ ಸೈಡಲ್ಲಿ ಒಗ್ಗರಣೆ ಮಾಡಬೇಕು ಸಾಂಬಾರಿಗೆ. ಅದಷ್ಟೇ ಅಲ್ಲದೆ ಪಾಯಸ, ಹಾಗೆ ಆಲೂಗಡ್ಡೆ ಬದನೆಕಾಯಿ ಪಲ್ಯ ಐಟಮ್ಗಳು ಮಾಡಿರೋದು, ಜೊತೆಗೆ ಹಪ್ಪಳ, ಅಕ್ಕಿ ಪಾಯಸ ಮಾಡಿರೋದು ಇವತ್ತು. ಅದಕ್ಕೆ ಸ್ವಲ್ಪ ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕ್ಬಿಟ್ಟು ಅಕ್ಕಿನ ಸ್ವಲ್ಪ ನೆನೆಸ್ಬಿಟ್ಟು ಅದ್ರ ಜೊತೆಗೆ ತೆಂಗಿನಕಾಯಿ ಎಲ್ಲ ತುರಿದು ಹಾಕ್ಬಿಟ್ಟು ಮಾಡುವಂಥದ್ದು. ಫೈನಲಿ ಅಡುಗೆ ಎಲ್ಲ ಆದಮೇಲೆ ಏನಂತ ಅಂದರೆ, ಹಾಗೆ ಏನು ಅಡುಗೆ ಮಾಡಿರ್ತೀವಿ ಅದಕ್ಕೆಲ್ಲ ಪಾತ್ರೆಗೂ ಅರಶಿನ ಕುಂಕುಮ ಇಟ್ಬಿಟ್ಟು ಪೂಜೆ ಮಾಡಬೇಕು ಅಂತೇಳಿ. ಹಾಗೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇವಾಗ ಏನಂತ ಅಂದರೆ, ಅಮ್ಮ ಆಲ್ರೆಡಿ ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಎಲ್ಲ ಆದಮೇಲೆ ಇನ್ನು ಊಟ ಮಾಡೋದಷ್ಟೇ. ಯಾವಾಗ್ಲೂ ಪ್ರತಿ ಸತ ನಾವು ಯಾವುದೇ ಒಂದು ಫಂಕ್ಷನ್ಗೆ, ಇದು ದೇವರಬ್ಬ ಅಂತಲ್ಲ, ಏನೇ ಒಂದು ಫಂಕ್ಷನ್ ಮಾಡಲಿ ನಾವು ಫಸ್ಟು ಅಡುಗೆ ಮಾಡಿದ ತಕ್ಷಣ ಪೂಜೆ ಮಾಡಿದರೆ ಹೆಚ್ಚುತ್ತೆ ಅಂತ ಹೇಳ್ತಾರೆ. ಸೊ ಅದೊಂದು ಪದ್ಧತಿ ಇದೆ. ಹಾಗೆ ಅಡುಗೆ ಮಾಡೋದಕ್ಕಿಂತ ಮುಂಚೆನೂ ಅಷ್ಟೇ ಸ್ಟವ್ ಎಲ್ಲನೂ ಅರಶಿನ ಕುಂಕುಮ ಹೂವು ಎಲ್ಲ ಹಾಕಿ ಪೂಜೆ ಮಾಡಿಬಿಟ್ಟು ಆಮೇಲೆ ಅಡುಗೆ ಮಾಡಲಿಕ್ಕೆ ಶುರು ಮಾಡೋದು. ಆಮೇಲೆ ಅಡುಗೆ ಆದ ನಂತರ ಫೈನಲಿ ಅದನ್ನು ಪೂಜೆ ಮಾಡಿ ಆಮೇಲೆ ಊಟ ಮಾಡುವಂಥದ್ದು. ನೋಡ್ತಾ ಇರ್ಬೋದು ಏನು ಸಾಂಬಾರು ರೆಡಿ ಇದೆ. ಹಾಗೆ ಜೊತೆಗೆ ನಾನು ಹೇಳಿದಾಗೆ ಆಲೂಗಡ್ಡೆ ಬದನೆಕಾಯಿ ಜೊತೆಗೆ ಕಡಲೆಕಾಳು ಹಾಕಿ ಮಾಡಿರೋಂಥ ಪಲ್ಯ ಇದಂತೂ ಸಖತ್ತಾಗಿರುತ್ತೆ. ಇದು ಯಾವಾಗಲೂ ನನಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು. ಹಾಗೆ ವೈಟ್ ರೈಸ್ ಕೂಡ ರೆಡಿ ಇದೆ. ಇನ್ನು ಶಿವು ಹಾಗೆ ರಮ್ಯಾ ಎಲ್ಲರೂ ಕೂಡ ಏನಂತ ಅಂದರೆ ಡ್ಯೂಟಿ, ಅವರಿಬ್ಬರೂ ಡ್ಯೂಟಿಗೆ ಹೋಗಿದ್ದಾರೆ. ಸೊ ಇವಾಗ ಮನೆಯಲ್ಲಿ ನಾವು 4 ಜನ ಇದ್ದೀವಿ, ಅಥರ್ವನು ಸೇರಿಸಿ 5 ಜನ. ಅವ್ನು ಮಲ್ಕೊಂಬಿಟ್ಟಿದ್ದ. ಸೊ ಇವಾಗ ಆಮೇಲೆ ಅವನು ಊಟಕ್ಕೆ ಎಚ್ಚರ ಆದಮೇಲೆ ಊಟ ಮಾಡಿಸೋದಷ್ಟೇ, ಅವನಿಗೆ ನಿದ್ದೆ ಮಾಡ್ತಾ ಇದ್ದಾನೆ. ಹಪ್ಪಳ ಕೂಡ ಕರೆದಿದ್ದಾಗಿದೆ. ಪಾಯಸ ನೋಡಿ, ಪಾಯಸನೂ ತುಂಬ ಚೆನ್ನಾಗಾಗಿತ್ತು. ಕೆಲವೊಂದ್ಸತಿ ಅಡುಗೆ ದೇವ್ರ ಹೆಸರೇಳಿ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನೀರು ಮಜ್ಜಿಗೆ ಕೂಡ ರೆಡಿಯಾಗಿದೆ. ಎಲ್ಲ ಶುಂಠಿ ಬೆಳ್ಳುಳ್ಳಿ ಎಲ್ಲ ಜಜ್ಜಿ ಹಾಕಿರೋದು, ಮಸಾಲೆ ಹಾಕಿ ಮಾಡಿರೋಂಥ ಮಜ್ಜಿಗೆ. ಫೈನಲಿ ಇವಾಗ ಎಲ್ಲರೂ ಊಟಕ್ಕೆ ಕೂತ್ಕೊಳ್ತಾ ಇದ್ದೀವಿ. ನಾನು, ಜೀವಿತ್, ಅಮ್ಮ, ಹಾಗೆ ನವೀನ್, ರಮ್ಯಾ ಅವರೆಲ್ಲ ಇರಲಿಲ್ಲ ಅಲ್ವಾ, ಡ್ಯೂಟಿಗೆ ಹೋಗಿದ್ರು. ಸೊ ಹಾಗಾಗಿ ನಾವಿಷ್ಟು ಜನನೇ ಇವಾಗ ಊಟ ಮಾಡ್ತಾ ಇದ್ದೀವಿ. ಎಲೆಯಲ್ಲಂತೂ ಊಟ ಮಾಡಲಿಕ್ಕೆ ನನಗಂತೂ ಸಖತ್ ಇಷ್ಟ. ಆ್ಯಕ್ಚುಲಿ ಏನೇ ಹಬ್ಬ ಅಂತ ಅಂದ್ರೇ ಎಲೆಯಲ್ಲಿ ಊಟ ಮಾಡೋದೇ ಒಂದು ಖುಷಿ ಅಂತಲೇ ಹೇಳ್ಬೋದು. ಹಾಗೆ ನನಗಂತೂ ಆ ಗೊಜ್ಜು ನೋಡ್ತಾ ಇದ್ರೇ ತಿನ್ನಬೇಕಂತ ಅನಿಸ್ತಾ ಇತ್ತು. ಹಾಗೆ ಫ್ರೆಂಡ್ಸ್ ಏನಂತ ಹೇಳಿದ್ರೆ, ನಾವು ಮದುವೆ ಕೂಡ ಹೋಗಿದ್ದೆ ನಾನು, ಸೋಮವಾರ ಇದು ಆ್ಯಕ್ಚುಲಿ. ನಾನು ಅದು ವಿಡಿಯೋ ಕ್ಲಿಪ್ ಕೂಡ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ನಾನು ಆ್ಯಕ್ಚುಲಿ ಅದು ಮದುವೆ ಸೀರೆ 17 ವರ್ಷ ಆಗಿತ್ತು.
ಅದಕ್ಕೆ ಇವಾಗ ಪರ್ಪಲ್ ಕಲರ್ದು ವೆಲ್ವೆಟ್ ಬ್ಲೌಸ್ ಹಾಕಿದ್ದೀನಿ ನೋಡಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ತುಂಬ ಜನ ಕೇಳ್ತಾ ಇದ್ರಿ ಅಲ್ವಾ ಏನಂತ ಹೇಳಿದ್ರೆ ಚೋಕರ್ ಅದನ್ನು ವೇರ್ ಮಾಡೇ ಇಲ್ಲ ನೀವು ಅಂತ ಹೇಳಿಬಿಟ್ಟು. ಸೊ ಹಂಗಾಗಿ ಇವತ್ತು ನೋಡಿ ವೇರ್ ಕೂಡ ಮಾಡಿದ್ದೀನಿ, ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ. ಹಾಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.